ಸರ್ ಹೇಗಿದ್ದೀರಾ? ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ರಿಲೀಸ್ ಮಾಡಿಸಿದ ಮೇಲೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಏನಿಲ್ಲ ಸರ್. ನೀವೆಲ್ಲ ಹೇಳ್ಬೇಕು ಸರ್, ಏನು ಅನಿಸ್ತು ಸರ್? ತುಂಬ ಚೆನ್ನಾಗಿ ಅನಿಸ್ತು, ಭಾಳ ಇಷ್ಟ. ನಾವೇನೋ ಅನ್ಕೊಂಡ್ವಿ, ಬಟ್ ಲಾಸ್ಟಲ್ಲಿ ಹಂಗೆ ಅನ್ಕೋಬೇಕು ಸರ್. ಕಾನ್ಸೆಪ್ಟ್ ಹೆಂಗೆ ಸರ್? ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು ಸರ್. ಫಸ್ಟ್ ಟೈಮ್ ಡೈರೆಕ್ಷನ್ ಆ್ಯಕ್ಟ್ ಮಾಡಿದ್ದೀರಾ ಅಂತ ಅನ್ಕೊಂಡೆ. ಇಲ್ಲ ಸರ್, ನಾನು ಮಾಡಿಲ್ಲ, ಮಾಡಿದ್ದೆ ಶಾರ್ಟ್ ಫಿಲಮ್ ಎಲ್ಲ. ಆ್ಯಕ್ಟಿಂಗ್ ಸುಮಾರು ಬಂದಿದ್ದಾವೆ, ಬಟ್ ನನಗೆ ಆ್ಯಕ್ಟಿಂಗು ಅಷ್ಟಕ್ಕಷ್ಟೇ ಸರ್. ಡೈರೆಕ್ಷನ್ ಅಂದರೆ ತುಂಬ ಇಷ್ಟ. ನಾನು ಏನು ಅಂತ ಗೊತ್ತಾಗಬೇಕು ಅಂತ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಆ ಟೈಮಲ್ಲಿ 2016 ಡಬ್ ಸ್ಮ್ಯಾಶ್ ಅಂತ ಬಂತು. ಸೊ ಹಂಗೆ ಮಾಡ್ತಾ ಮಾಡ್ತಾ ಒಂದು ಇನ್ಫ್ಲುಯೆನ್ಸರ್ಸ್ ಇವಾಗ ಏನಂತಾರಲ್ಲ, ಸೊ ಹಂಗಾಯ್ತು. ಒಂದು ಹೆಸರು, ಒಂದು 100 ಜನ ಇದ್ರೆ ಅಲ್ಲಿ ಒಬ್ಬನಾದ್ರು ಗೊತ್ತಿರ್ತೀನಲ್ಲ, ಸೊ ಅದನ್ನ ಹೆಸರನ್ನ ಡೈರೆಕ್ಷನ್ ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಹೇಗೆ ಫೀಡ್ಬ್ಯಾಕ್ಸ್ ಎಲ್ಲ ಹೇಗೆ ಸರ್? ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ. ಹಾಂ, ಎಲ್ರಿಗೂ ತೋರಿಸ್ತೇವೆ ಸರ್. ಮುಂಚೆ ಮಾಡ್ಬೇಕಾರೆ ಸಣ್ಣ ಪುಟ ತಪ್ಪಿರುತ್ತೆ ಸರ್, ಯಾಕಂದ್ರೆ ನಾನು ಏನು ಗೊತ್ತಿಲ್ಲಲ್ಲ ಸರ್. ಡೈರೆಕ್ಷನ್ ಅಂದರೆ ನಾವು ಬರೀ ಸಿನಿಮಾಗಳು ನೋಡ್ಕೊಂಡು ಬೆಳೆದವರು, ಸೊ ಆ ಸಿನಿಮಾಗಳು ನೋಡ್ಕೊಂಡು ಬೆಳೆದೆ ಆ ಥರ ಸಿನಿಮಾ ಮಾಡಿದ್ವಿ ಸರ್ ಅಷ್ಟೇ. ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ಹಿಂಗೆ ಕ್ಯಾಮ್ರಾ ಬೇಕು ಅವೇನು ಗೊತ್ತಿಲ್ಲ ಸರ್. ಹಿಂಗೆ ಮಾಡಬೇಕೋ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ ಸರ್. ಅದೇ ದೊಡ್ಡ ದೊಡ್ಡ ಟೆಕ್ನಿಕಲಿ ಗೊತ್ತಿರೋರೇ ಸಣ್ಣ ಪುಟ ತಪ್ಪು ಮಾಡ್ತಾರೆ, ಸೊ ನಮ್ಮದು ಟೆಕ್ನಿಕಲಿ ಸಣ್ಣ ಪುಟ ತಪ್ಪಾಗಿದೆ ಸರ್. ಅಷ್ಟೆಲ್ಲ ಗೊತ್ತಿಲ್ಲ ಸರ್, ಮುಂದೆ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಸರ್. ಇಲ್ಲ ಸರ್, ಈಗ ಒಂದು ನಾರ್ತ್ ಕರ್ನಾಟಕ ಹುಡುಗನೇ ಬೇಕು ಅನ್ಸುತ್ತೆ ಸರ್. ಅಲ್ಲಿ ಶಿವಪುತ್ರ ನಮ್ಗೆ ಗೊತ್ತಿರೋ ಹುಡುಗನೇ ಸರ್. ಸೊ ವರುಣ್ ಲೋಕಲ್ ಅಲ್ವಾ, ಬೆಂಗಳೂರೇ ವರುಣ್. ಸೊ ಹಂಗಾಗಿ ವರುಣ್ ಸರ್. ಇಲ್ಲ ಸರ್, ಅವರು ನೋಡ್ತಾರೆ ಸರ್, ಕಳಿಸ್ತೀನಿ. ಅವರು ಮಾರ್ಟಿನಲ್ಲಿ ಬಿಸಿ ಆಗಿರೋದ್ರಿಂದ ತೋರ್ಸಕ್ ಆಗಿಲ್ಲ ಸರ್. ಅವ್ರ ವಿಶ್ವಾಸ ಯಾವಾಗಲೂ ಇರುತ್ತೆ ಸರ್, ಅವ್ರಿಗೆ ಚಿರೋಣದ ಯಾವಾಗಲೂ ಇರುತ್ತೆ. ನೆಕ್ಸ್ಟ್ ಇದು ನಿಮಗೆ ಕಂಟಿನ್ಯೂ ಮಾಡ್ತೀರಾ ಸರ್? ಕಂಟಿನ್ಯೂ ಮಾಡ್ತೀನಿ ಸರ್. ಆಕ್ಟಿಂಗ್ ರೀಲ್ಸ್ ಎಲ್ಲ ಕಂಟಿನ್ಯೂ ಮಾಡ್ತೀರಾ? ಇಲ್ಲ ಸರ್, ನಾನು ಮಾಡ್ತಾ ಇದ್ದೀನಿ ಸರ್. ಅದೇ ಅಲ್ವಾ ಸರ್ ನಾನು ರೆಕಗ್ನೈಸ್ ಮಾಡಿದ್ರೆ ಅದು. ಸೊ ಇವಾಗಲೂ ನಾನು ಒಂದು ವಾರ ಪೂರ್ತಿ ಬಿಸಿ ಇದ್ರೆ ಒಂದೇ ಸಾರು ರೀಲ್ಸ್ ಮಾಡೇ ಮಾಡ್ತೀನಿ ಸರ್. ಯಾಕಂದ್ರೆ ಅದರಿಂದನೇ ಜನ ನಮ್ಮನ್ನು ಕಂಡಿಡಿಯೋದು. ಸೊ ಅದನ್ನು ಬಿಡಲ್ಲ ಇವತ್ತು. ಡೈರೆಕ್ಷನ್ ಮಾಡ್ತೀನಿ ಸರ್, ಆದಷ್ಟು ಬೇಗ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ದೀನಿ. ಮುಂದೆ ಸ್ಟಾರ್ ಏನು ಸಿನಿಮಾ ಮಾಡ್ತೀರಾ? 100% ಮಾಡೇ ಮಾಡ್ತೀನಿ ಸರ್. ಮಾಡ್ತೀನಿ ಸರ್. ಸುಮ್ಮನೆ ಕ್ಲೂ ಬಿಟ್ಕೊಂಡು ಕ್ಲೂ ಒಂದು ಸ್ಟಾರೇ ಸರ್ ಅಷ್ಟೇ. ಕ್ಲೂ ಎಲ್ಲ ಸ್ಟಾರ್ ಅಷ್ಟೇ ಸರ್. ಕ್ಲೂ ಎಲ್ಲ ಬೇಡ ಸರ್, ಮಾಡೇ ಮಾಡ್ತೀನಿ ಸರ್. ಒಳ್ಳೆ ಕಾನ್ಸೆಪ್ಟ್ ಕೂಡ ಇಟ್ಕೊಂಡು, ಯಾಕಂದ್ರೆ ನಾವು ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋ ಸರ್. ಅಪ್ಪು ಸರ್, ದರ್ಶನ್ ಸರ್, ಸುದೀಪ್ ಸರ್, ಎಲ್ಲರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರೋದು ನಾವು. ಸೊ ಅವ್ರ ಸಿನಿಮಾಗಳೇ ನಮಗೆ ಇನ್ಸ್ಪೈರ್ ಸರ್. ನಾವು ಏನೇ ಒಂದು ಮಾಡಿದ್ರು, ಯಾವುದೇ ಕತೆ ಹುಟ್ಟಕ್ಕೂ, ಸೊ ಎಲ್ಲ ಅವರೇ ಇನ್ಸ್ಪೈರ್ ಸರ್. ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು, ಕಂಟಿನ್ಯೂ. ನಿಮ್ಮ ಸಪೋರ್ಟ್ ಎಲ್ಲ ಹಂಗೆ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.